ಅನ್ಬೋಗ್ಸ್ಬೇಕಲ್ಲ ಅಂತ ನಮಗೆ ನೋವಿರುತ್ತೆ ಇಮ್ಯುನಿಟಿ ಪವರ್ ಯಡಿಯೂರಪ್ಪಂಗ್ ಇರುತ್ತೆ ಕುಮಾರಸ್ವಾಮಿ ಇರುತ್ತೆ ಯಾಕಂದ್ರೆ ಇಮ್ಯುನಿಟಿ ಅಂದ್ರೆ ನೀವು ಅನ್ಕೊಂಡಿರ ದೇಹದಲ್ಲಿ ಶಕ್ತಿ ಅಲ್ಲ ಸರ್ ಖಜಾನಿಲ್ ಕಾಸು ಬಾಡಿಗೆ ಕಟ್ಟ ಕಾಸಿಲ್ಲ ಕರೆಂಟ್ ಬಿಲ್ ಕಟ್ಟಿಲ್ಲ ತಿಂಗಳ ಐವತ್ತು ರೂಪಾಯಿ ಬಡ್ಡಿ ಹಾಕ್ತಾರೆ ಕರೆಂಟ್ ಬಿಲ್ ಕಟ್ಟಿಲ್ಲ ನಿಲ್ಲ ನಿಲ್ಲ ಮುಖ್ಯಮಂತ್ರಿಗಳಿಗೆ ಆಗಲಿ ಗೃಹ ಸಚಿವರಿಗೆ ಆಗಲಿ ಯಾರಿಗೆ ಆಗಲಿ ಯಾಕೆ ನಮ್ಮಂತ ಬಡವರ್ಗಳ ಕೂಗೆ ಗೊತ್ತಾಗಲ್ವಾ ಕೊರೋನಾದಲ್ಲಿ ಹೆಂಗ್ ಕೊಟ್ರು ಕೇರಳದವ್ರು ಅವ್ರಗಿಂತ ಕೇಳಸ್ತದ ಏನಕ್ಕೆ ಸರ್ ಕನ್ನಡ ಕನ್ನಡ ಅನ್ನೋದು ನಾವ್ ಕನ್ನಡದವ್ರು ಸತ್ಯವಾಗ್ಲು ಕನ್ನಡದವ್ರು ಅನ್ನೋಕೆ ನಮ್ಗೆ ನಾಟಕ ಇಮ್ಯುನಿಟಿ ಪವರ್ ಅಂದ್ರೆ ಅದೇ ಹ್ಮ್ ಇಮ್ಯುನಿಟಿ ನಮ್ಗಳಿಗಾದ್ರೆ ಇಮ್ಯುನಿಟಿ ಪವರ್ ಅಯ್ಯೋ ದೇಹದಲ್ಲಿ ಶಕ್ತಿ ಇರಲಿಲ್ಲ ಸತ್ತೋದ್ರು ಅಂತಾರೆ ಅವ್ರಿಗೆಲ್ಲ ಇರುತ್ತೆ ಯಾಕಂದ್ರೆ ಕಜನಿಲ್ ಇರುತ್ತಲ್ಲ ಯಡಿಯೂರಪ್ಪ ಅವ್ರಿಗೆ ಕುಮಾರಸ್ವಾಮಿ ಅವ್ರಿಗೆ ಎರಡರ್ ಸತಿ ಬಂದೋಗದಲ್ಲ ಸರ್ ಅವ್ರಿಗೆಲ್ಲ ಕಜನಿಲ್ ಕಾಸಾದಲ್ಲ ಅದಕ್ಕೆ ಅವ್ರಿಗೆ ಇಮ್ಯುನಿಟಿ ಪವರ್ ಇರುತ್ತೆ ಇಪ್ಪತ್ತೆಂಟು ವರ್ಷದವರಲ್ಲಿ ಎಪ್ಪತ್ತೆಂಟು ವರ್ಷದವ್ರನ್ನೆಲ್ಲಿ ಸರ್ ಇದೇ ಕೊರೋನಾದಲ್ಲಿ ಹೆಂಗ್ ಕೊಟ್ರು ಕೇರಳದವರು ನಾಲ್ಕ್ ನಾಲ್ಕು ಸಾವಿರ ದುಡ್ಡು ಮನೆಗೆ ನಲ್ವತ್ತಾರು ಐಟಮ್ ಉಪ್ಪು ಹುಣ್ಸಣ್ಣು ಕಾರ್ ತಲುಪಿಸಿದ್ದು ಅವರು ಹ್ಮ್ ಕೇರಳದವರು ಆಂಧ್ರದವರು ಮಾಡಿದ್ರು ಕೇರಳದವರು ಮಾಡಿದ್ರು ಯಾರು ಅವರು ಬೆಳಗ್ಗೆ ಬೆಳಗ್ಗೆ ಪ್ರಮಾಣ ವಚನ ಸ್ವೀಕರಿಸಿದ್ರು ತಮಿಳ್ನಾಡಲ್ಲಿ ಸಂಜೆ ಗಾಗ್ಲಿ ಅವ್ರಿಗೆ ಹೆಂಗೆ ಸೆಕ್ಯೂರಿಟಿ ಕೊಟ್ರು ಅವ್ರಿಗಿಂತ ಕೇಳಿಸ್ತಾರೆ ಏನಕ್ಕೆ ಸರ್ ಕನ್ನಡ ಕನ್ನಡ ಅನ್ನೋದು ನಾವು ಕನ್ನಡದವರು ಸತ್ಯವಾಗ್ಲೂ ಕನ್ನಡದವರು ಅನ್ನಕ್ಕೆ ನಮ್ಗೆ ನಾಚಿಕೆ ಆಗುತ್ತೆ ಯಾಕಂದ್ರೆ ಹೆಲ್ಪಿಂಗ್ ನೇಚರ್ ಇಲ್ಲ ಸರ್ ಯಾರಿಗೂ ನಾನು ಬದುಕಿದ್ರೆ ನನಗೆ ನೀನು ಬದುಕಿದ್ರೆ ನಿನಗೆ ಹಂಗೆ ನಾನು ತಿಂದುವೆ ನನ್ನ ಹತ್ರ ಐತೆ ಬಿಡು ನೀನು ಇವನು ಕೊಡದ ಇವನು ಹಸುವಲ್ಲ ಅವನೇ ಯಾರಿಗೂ ಇಲ್ಲ ಏ ಇಟ್ಟಿರೋ ಫ್ರಿಜ್ ಅಲ್ಲಿ ಇಟ್ಟಿರೋ ನಾಳೆ ತಿನ್ನದ ಹಂಗೆ ನಮ್ಮ ಕನ್ನಡದಲ್ಲಿ ಈಗ ಇರೋದು ಅದನ್ನೇ ನಾನು ಹೇಳ್ತಿರೋದು ನಮ್ಮ ಕನ್ನಡದವರು ಕನ್ನಡದವರು ಏ ನಾವು ಕನ್ನಡದವರು ನೀರು ಕೇಳಿದ್ರೆ ಪಾನ್ಕ ಕೊಡ್ತೀವಿ ಅಂತಾರೆ ಪಾನ್ಕನಿಲ್ಲ ಸರ್ ಬಚ್ಲಲ್ಲ ಹೋಗ ನೀರು ಕೊಡಲ್ಲ ಈಗ ಆ ಕಾಲ ಯಾವಾಗಲೂ ಓಟ್ ಆಯ್ತು ಯಾಕೆ ಹೇಳಿ ಬುದ್ಧಿ ಇಲ್ದೆ ಇರೋರ್ಗೆಲ್ಲ ಓಟ್ ಹಾಕಿದ್ದೀವಲ್ಲ ಅದಕ್ಕೋಸ್ಕರ ಬುದ್ಧಿ ಇಲ್ಲದೆ ನಾವು ಓಟ್ ಹಾಕಿ ಸಿ ಎಂ ಮಾಡಿದೀವಲ್ಲ ಅದಕ್ಕೆ ನಮಗೆ ಬಚ್ಚಲೋಗ ನೀರು ಕೊಡಲ್ಲ ಅದೇ ಸರ್ ಅವ್ರ ಕುರ್ಚಿ ನಾನು ಅದನ್ನೇ ಹೇಳ್ತಿರೋದು ಅಲ್ಲಿ ಚೇರ್ಗೆ ಹಂಗೆ ಹೊಡ್ತಾಡ್ತಾರಲ್ಲ ಭೂಮಿ ಮೇಲೆ ಎಷ್ಟು ಜನ ಇದ್ದೀವಿ ಸರ್ ನಾವು ಓಟ್ ಹಾಕುವಾಗ ಎಲ್ಲರ ಮನೇನು ನೆನ್ಪಿರುತ್ತೆ ನಿಮ್ಗೆ ಒಂದ್ ಕೆಲ್ಸ ಅನ್ನೋದಿದ್ರೂ ನಮ್ಗೆ ತಿನ್ನ ಕಣ್ಣಾದ್ರೂ ಇವ್ರ ಕೊಡಕೆ ಆಗೋಲ್ಲ ಬಿಡಿ ಅವ್ರಿಗೆ ಅದಿಲ್ಲ ಸರ್ಕಾರದವ್ರಿಗೆ ಕೊಡೋಕ್ಕೆ ಬರೀ ಅಕ್ಕಿ ಕೊಟ್ಬಿಟ್ರೆ ಸಾಕಾ ಎಷ್ಟು ಕೊಡ್ತಿದ್ರು ಸರ್ ಅಕ್ಕಿ ಎಷ್ಟು ಕೊಡ್ತಿದ್ರು ಅಕ್ಕಿ

ಎರಡು ಕೆಜಿ ಅಕ್ಕಿ ಅದೇ ಅವರು ಬಿಟಿ ರೈಸ್ ತಿಂತಾರಲ್ಲ ಅವ್ರಿಗೆ ಇಪ್ಪತ್ತೈದು ಕೆಜಿ ಮೂಟೆ ಬರುತ್ತೆ ನಮಗ್ ತಾನೆ ಒಂದ್ ಮೂಟೆಯಲ್ಲಿ ಹದಿನಾರು ತಾನೆ ಕಂಚೋದು ಅದಕ್ಕೆ ನಮ್ಗೆ ಅನ್ನದ ಬೆಲೆ ಗೊತ್ತಾಗಲ್ಲ ಒಬ್ಬ ಜೈಲಲ್ಲಿ ಇರೋನ್ಗೆ ಗ್ರಾಮ ಲೆಕ್ಕದಲ್ಲಿ ಕೊಡ್ತಾರೆ ಅಂತ ನಾನು ಕೇಳಿದ್ದು ಸರ್ ನೋಡಿಲ್ಲ ಲಾಕ್ಡೌನ್ ಮಾಡಿದಾಗ ಎರಡು ಕೆಜಿ ಅಕ್ಕಿ ಕೊಟ್ರಲ್ಲಾಗ ಗ್ರಾಮ ಲ್ಯಾಕ್ ಅಲ್ಲ ಗಂಡ ನಿನ್ ಕೆಲಸ ಮಾಡ್ತೇನೆ ನಿಂಗೆ ಐದು ಕಾಳು ಏ ನಿನ್ ಮಗ ನಿನ್ ಮನೇಲಿ ಆಡ್ತೇನೆ ನಿನ್ಗೆ ಎರಡು ಕಾಳು ನಾನು ಅಮ್ಮ ನನ್ನ ಪಾತ್ರೆ ತೊಳಿಬೇಕು ಕಸ ಗುಡಿಸ್ಬೇಕಲ್ಲ ನಾನು ಮೂರು ಕಾಳು ಆಯ್ತಲ್ಲ ದಿನಕ್ಕೆ ಹತ್ತು ಕಾಳು ಅಕ್ಕಿ ಹಂಗ ಸರ್ ಸರ್ಕಾರ ನಡ್ಸೋದು ಇದೊಂದು ನಾನು ಹೇಳ್ತೀನಿ ಇನ್ನೊಂದು ನಾನು ಹೇಳ್ತೀನಿ ಓದ್ ಕೊರೋನಾದಲ್ಲಿ ಸರ್ ಇವಾಗ ಇವರೆಲ್ಲ ಹಿಂಗ್ ಲಾಕ್ ಡೌನ್ ಮಾಡ್ಕೊಂಡವ್ರೆ ಓದ್ ಕೊರೋನಾದಲ್ಲಿ ಕೊರೋನಾ ಬಂದವನ್ಗೆ ಸೀಲ್ ಹಾಕ್ತಿದ್ರು ಮನೆ ಹತ್ರ ಶೀಲ್ಡ್ ಆನ್ ಮಾಡ್ತಿದ್ರು ಪಕ್ಕದ ಮನೇಲಿ ಬಂದಿದ್ರು ಇದೀ ಮನೆ ಅವ್ರಿಗೆ ಬಂದಿದ್ರು ನಮಗೆ ಬಂದಿಲ್ಲ ಅಂದ್ರೆ ಹೆಂಗ್ ಗೊತ್ತಾಗುತ್ತೆ ಸರ್ ಏನು ಇಲ್ಲ ಸರ್ ಅದೇ ಏನು ಇಲ್ಲ ನಾನು ಆಂಧ್ರದಲ್ಲೂ ನಾವು ನಾವು ಹುಟ್ಟಿದ್ರು ಏನೂ ಇಲ್ಲ ಕರ್ನಾಟಕಕ್ಕೂ ಆಗಲ್ಲ ತಮಿಳ್ನಾಡುಗೂ ಆಗಲ್ಲ ಯಾಕಂದ್ರೆ ನಾವು ಕನ್ನಡದವ್ರಲ್ವಾ ಒಂದ್ ತಾಳ್ಮೇಲೆ ಅಯ್ಯೋ ಪಾಪಚೆ ಅನ್ಬಿಡ್ತೀವಿ ಅಲ್ಲಾದ್ರೆ ಏನು ಮಕನು ನೋಡಲ್ಲ ಮುಷ್ಣಿನೂ ನೋಡಲ್ಲ ಆಂಧ್ರದವ್ರು ಎಲ್ಲ ಕಂಡೀಷನ್ ಈ ಸಲ ಓಟ್ ನಾನಂತೂ ಅಂತ ಅಂದ್ರು ಸರಿನೇ ಅವ್ರ ಹಂಗೆ ಅನ್ಕೊಂಡ್ರು ಸರಿನೆ ಓಟ್ ಹಾಕಕ್ಕೆ ಕೇಳಕ್ಕೆ ಯಾರಾದ್ರೂ ಬರ್ಲಿ ಸರ್ ಅವಾಗ ನಾನು ಮಾತಾಡ್ತೀನಿ ಬರ್ಲಿ ಅವ್ರು ಮನೆ ಹತ್ರ ಓಟ್ ಕೇಳಕ್ಕೆ ಅವಾಗೆಲ್ಲ ಎಲ್ಗೋಗಿದ್ರಿ ಸರ್ ಅಂತೀನಿ ಹ ಅವಾಗೆಲ್ಲ ಜನ ಅವಾಗ ಜನ ಸತ್ತಿದ್ರು ಕೊರೋನಾ ಬಂದು ಬಂದು ಈಗ ಬದುಕ್ ಬಿಟ್ರಂತಿಟ್ಟರ್ ಬಿಲ್ಡಿಂಗ್ ಇರೋರು ಕೊಡ್ತಾರೆ ಗವರ್ಮೆಂಟ್ ಕೆಲ್ಸಕ್ ಹೋಗೋರು ಕೊಡ್ತಾರೆ ನಾವೆಲ್ಲ ಮನುಷ್ಯ ಅಲ್ವಾ ಅವ್ರಿಗೆ ಹೊಟ್ಟೆ ಹಸು ನಾವ್ ಅಲ್ಲ ಎಲ್ಲ ನಾವ್ ಕಣಕ್ ಯಾಕಂದ್ರೆ ನೀವ್ ಅಂದ್ರಲ್ಲ ಈಗ ಬಡೂನ್ ಕೋಪ ದಾವಡ ಮೂಳ ಅಂತ ಹಂಗೆ ನಾವುಗಳು ಯಾರೇ ಆಗ್ಲಿ ತಗೊಳ್ಳಿ ಶ್ರೀಮಂತ್ರ ಮಕ್ಕಳುಗಳು ಒಂದಿನ ಪಾರ್ಟಿಗೆ ಪಬ್ಗೆ ಅದಕ್ಕೆ ಇದಕ್ಕೆ ಅಂತ ಹೋದ್ರೆ ಲೆಕ್ಕ ಇಲ್ದಂಗ್ ಖರ್ಚು ಮಾಡ್ಬಿಟ್ಟು ಬಂದ್ಬಿಡ್ತಾರೆ ಸರ್ ಹಾ ಅಂತ ದುಡ್ಡನ್ನೇ ಸೇವ್ ಮಾಡಿ ನಮ್ಮಂತಾರು ಕೊಟ್ರೆ ನಮ್ಮಂತಾರು ಕೊಟ್ರೆ ಒಂದ್ ತಿಂಗಳು ಜೀವನ ಸರ್ ಅದ್ದೂರಿ ಜೀವನ ನಮಗೆ ಅದ್ದೂರಿ ಜೀವನ ನಮಗೆ ಅವ್ರದೆಲ್ಲ ಫಿಲ್ಟರ್ ನೀರ್ ಅವ್ರಿಗೆ ಥ್ರೋಟ್ ಇನ್ಫೆಕ್ಷನ್ ಆಗ್ಬಿಡುತ್ತೆ ಸರ್ ಯಡಿಯೂರಪ್ಪಂಗೆ ಎರಡೆರಡು ಸತಿ ಕೊರೋನಾ ಬಂತು ಅವ್ರ ದುಡ್ಡಿತ್ತಲ್ಲ ಅದಕ್ಕೆ ಅವ್ರು ಬದುಕಬಿಟ್ರು ಅದೇ ಬಡವರು ಆಗ್ಲಿ ನಮ್ಮ ಕುಮಾರಸ್ವಾಮಿಯವ್ರಿಗೂ ಬಂತು ಸಿದ್ದರಾಮಯ್ಯವ್ರಿಗೂ ಬಂತು ಅವರೆಲ್ಲ ವಾಸಿ ಆಯ್ತು ಯಾಕಂದ್ರೆ ಅವ್ರಿಗೆ ದುಡ್ಡು ಸರ್ ಅವ್ರಿಗೆ ವಾಸಿ ಆಯ್ತು ನಮ್ಮ ಹತ್ರ ಇಲ್ಲ ಅಲ್ವಾ ಸತ್ತೋದ್ಮೇಲೆ ದುಡ್ಡು ಕೊಟ್ಬಿಟ್ಟು ಹಣ ಈಸ್ಕ ಬರ್ಬೇಕು ಹ್ಮ್ ಅವ್ರಿಗೆ ದುಡ್ಡು ಇರೋದಕ್ಕೆ ಅವ್ರು ದುಡ್ಡು ಕೊಟ್ಬಿಟ್ಟೆ ಮನೇಲೆ ಹುಷಾರಾಗೋಯ್ತಾರೆ ನಮಗ್ ದುಡ್ಡು ಇಲ್ವಲ್ಲ ಸತ್ಯ ಹಣ ಈಸ್ಕ ನಾವೇ ದುಡ್ಡು ಕೊಟ್ಬಿಟ್ಟು ಈಸ್ಕ ಬರ್ಬೇಕು ಹಂಗೆ ದೇವ್ರ ದೊಡ್ಡನು ಸರ್ ಬಂದಿಲ್ಲ ದೇವ್ರ್ ದೊಡ್ಡ ನಾವು ಕಂಡಿಲ್ಲ ಅಂದ್ರೆ ಇವನ್ ತಗೊಂಡ ನಾವೇನ್ ಮಾಡೋದು ಎಲ್ಲೋ ಆಯ್ಕಾ ತಿಂತಾವೆ ತಿಪ್ಪೆ ಮೇಲೆ ಕೋಳಿ ಹಂಗೆ ಬದಿ ಕಳ್ಳಿ ಬಿಡು ಅಂತ ಬಿಟ್ಟವನೆ ಭಗವಂತ ಅದೊಂದು ಕೈ ಮುಗಿಬೇಕು ಯಾವ್ ಕೊರೋನಾ ಸರ್ ಯಾವ್ ಕೊರೋನಾ ಇಲ್ಲ ಹೇಳ್ತಕ್ಕಂದ್ರೆ ಬೆಂಗಳೂರಿಗಿಂತ ಮೈಸೂರು ಬೇಗ ಓಪನ್ ಆಗಬೇಕಾಗಿತ್ತು ಈಗ ಬೆಂಗಳೂರು ಓಪನ್ ಮಾಡ್ಬಿಟ್ಟಾರೆ ಯಾಕೆ ಹೇಳಿ ಗವರ್ನಮೆಂಟ್ ಅಲ್ಲಿ ಕಾಸ್ ಖಾಲಿ ಆಗಾದೆ ಈಗ ಅದು ಕಲ್ಲಿ ರಿಕವರ್ ಮಾಡ್ಕೋಬೇಕಲ್ಲ ಅದಕ್ಕೆ ಬೆಂಗಳೂರು ಓಪನ್ ಮಾಡ್ಕೊಂಡವ್ರೆ ಈಗ ಮೈಸೂರಲ್ಲಿ ಮೈಸೂರಲ್ಲಿ ಒಂಚೂರು ಬಜೆಟ್ ಕಮ್ಮಿ ಆಗಲಿ ಮೈಸೂರಲ್ಲೂ ಬಿಟ್ಬಿಡ್ತಾರೆ ಅವರು ರಿಕವರ್ ಮಾಡ್ಕೋತಾರೆ ಮತ್ತೆ ಮೂರನೇ ಅಲ್ಲ ಹೇಳ್ತಾರೆ ಹೇಳ್ಸಕ್ಕೆ ಸರ್ ಕೊರೋನಾ ಕಂಡಿದಾರ ಇದ್ದದ ಇಲ್ವಾ ಅಂತ ಅದೇ ಆಸ್ಪತ್ರೆಗೆ ಹೋದ್ರೆ ನೀವು ಕ್ವಾರಂಟೈನ್ ಅಲ್ಲಿ ಇರಿ ಜಾಸ್ತಿ ಆಯ್ತಾ ಆಂಬುಲೆನ್ಸ್ ಅಲ್ಲಿ ಬನ್ನಿ ಅಂತಾರೆ ಎಂತದೂ ಇಲ್ಲ ಬಂದು ನಾನು ಜ್ವರ ಬಂದು ದೇವ್ರಾಣಿಗೂ ಜ್ವರ ಬಂದು ಮಲಗಿದೆ ಸರ್ ಏನು ತಗೊಳ್ಳಿಲ್ಲ ಒಂದು ಡೋಲೋ ಸಿಕ್ಸ್ ಫಿಫ್ಟಿ ಮಾತ್ರ ತಗೊಂಡೆ ಬಿಸಿ ಬಿಸಿ ನೀರು ಇಕ್ಕೊಂಡೆ ಬಿಸಿ ನೀರು ಕುಡ್ದೆ ಸರ್ ಅಷ್ಟೇ ಹಾಂ ಎಂಥದ್ದು ಇಲ್ಲ ಸರ್ ಜ್ವರ ಬಂದು ನಾನು ಮಲಗಿದೆ ಹದಿನೈದು ದಿನ ಎಂಥದ್ದು ಇಲ್ಲ ಡೋಲೋ ಸಿಕ್ಸ್ ಫಿಫ್ಟಿ ಮಾತ್ರ ಬಿಸಿ ರಾಗಿ ಇಟ್ಟು ಅದೇ ಅಯ್ಯೋ ಸರ್ ಅದೆಲ್ಲ ಹೇಳ್ಬಿಟ್ಟು ಬರುತ್ತಾ ಹೇಳ್ಬಿಟ್ ಬರುತ್ತ ಸರ್ ಹೋದ ವರ್ಷ ಎಲ್ಲ ಆಂಟಿ ರಗ್ ಬತ್ತು ಈ ವರ್ಷ ಎಲ್ಲ ಹುಡುಗರಗ್ ಬಂತು ಈಗ ಐಕ್ಳಿಗೆ ಆಮೇಲೆ ಎಲ್ಲರಿಗೆ ಒಟ್ಟೊಳಗಿರುತ್ತಲ್ಲ ಆ ಕೂಸು ಬತ್ತೆ ನಾಲ್ಕನೇ ಅಲೆ ಅದು ಅಲ್ವಾ ಸರ್ ಪೋಸ್ಟ್ ಮಾಡುತ್ತೆ ಯಾರಿಗೆ ಮಾಡುತ್ತೆ ಸರ್ ಯಾರಿಗೆ ಮಾಡುತ್ತೆ ಮೂರನೇ ಅಲೆ ಹೇಳೋದು ಅಲ್ಲ ಅಲ್ಲ ಈಗ ಓ ಸತ್ಯ ಅಲ್ಲ ಎಪ್ಪತ್ತೈದು ವರ್ಷ ಐವತ್ ವರ್ಷದವ್ರನ್ನ ಟಾರ್ಗೆಟ್ ಮಾಡ್ಕೋಬತ್ತು ಈ ಸತ್ಯ ಅಲ್ಲ ಇವ್ರತು ಇಪ್ಪ ಮೂವತ್ತೈದು ವರ್ಷ ಹದಿನೆಂಟು ವರ್ಷ ಇಪ್ಪತ್ತೈದು ವರ್ಷ ಅಂತದವ್ರನ್ನ ಈಗ ವರ್ಷದಿಂದ ಎರಡು ವರ್ಷ ಹದಿನಾರು ವರ್ಷದಿಂದ ಹತ್ತು ವರ್ಷ ಕಂಟ ಬತ್ತು ಅಲ್ವಾ ನೆಕ್ಸ್ಟ್ ಅದೇ ಹೊಟ್ಟೆ ಇರ್ತಾವಲ್ಲ ಸರ್ ಆಗ 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 ಹೇಳೋದು ಹಿಂಗೆ ನಗಬೇಡಿ ಡೆಲಿವರಿ ಮಾಡ್ಕೋಬೇಡಿ ಊಟದ ಮಕ್ಕಳು ಕೊರೋನಾ ಬತ್ತೆ ಅಂತಾರೆ ನಿಜಾಗ್ಲೂ ಬೇಕು ಸರ್ ಎಂತ ಕೊರೋನಾನು ಇಲ್ಲ ಸರ್ ನಾನು ಏನಂದ್ರೆ ನೀವು ನಾನು ಇಲ್ಲೇ ಇರ್ತೀನಿ ಇಲ್ಲ ಅಂದ್ರೆ ಪಕ್ಕದ ರೋಡ್ ಬನ್ನಿ ಈ ಮೈಸೂರಲ್ಲಿ ಬಜೆಟ್ ಕಮ್ಮಿ ಆಗ್ಲಿ ಇನ್ನೊಂದು ವಾರ ಹದಿನೈದು ದಿನದಲ್ಲಿ ಮೈಸೂರು ಓಪನ್ ಆಯ್ತೆ ಯಾಕೇಳಿ ಅಲ್ಲಿ ಬಜೆಟ್ ಅಲ್ಲಿ ಲಾಕ್ ಬಿಡ್ತಾರಲ್ಲ ಮತ್ತೆ ಮಾಡ್ತಾರೆ ಯಾಕಂದ್ರೆ ಬಜೆಟ್ ಮಂಡಳಿ ಯಾವಾಗ ಎಲ್ಲೆಲ್ಲಿ ಕಮ್ಮಿ ಆಯ್ತೆ ಅಲ್ಲಲ್ಲಿ ಕೊರೋನಾ ಜಾಸ್ತಿ ಆಯ್ತೆ ರಿಕವರ್ ಆದ್ಮೇಲೆ ಕಡಿಮೆ ಆಯ್ತೆ ಹಂಗೆ ನನ್ಗಿಲ್ಲ ಸರ್ ನಾವು ಭಯನೇ ಪಡೋಲ್ಲ

ದೀಪ ಹಾಸಿದ್ರು ಈಗ ಯಾರು ಈಗೇನು ಈಗ ಟಮ್ಟನ್ ಹೊಡಿಯಂಗಿಲ್ಲ ಸತ್ತೋಗೋದ್ರು ಸತ್ತೋರ್ಗು ಹೊಡಿಯಂಗಿಲ್ಲ ಈಗ ಮನೆಗೆ ಹಸ್ಕತ್ತೇನಲ್ಲ ಬೆಂಕಿಯ ಮನೆನೇ ಅದಕ್ಕೆ ಉರಿತ್ತಲ್ಲ ಸರ್ ಬೆಂಕಿಯ ಸಾಲ ಕಟ್ಟಕ್ಕೆ ಆಗದೆ ಸೋಲ ಕಟ್ಟಕ್ಕೆ ಆಗದೆ ನ್ಯಾಣಕ ಸಾಯೋರು ಎಷ್ಟು ಅವ್ರಿಗೆಲ್ಲ ಕೊರೋನಾ ಬರಬಾರ್ದಲ್ವಾ ಅವ್ರಿಗೆಲ್ಲ ಅದೇ ನಾನು ಹೇಳ್ತಿದ್ದೀನಲ್ಲ ಸರ್ ನಮ್ಮಂಥವ್ರು ದುಡ್ಡಲ್ಲ ಅಲ್ಲಿರುತ್ತಲ್ವಾ ಅದನ್ನ ಖರ್ಚಾಗಕ್ಕೆ ಅವ್ರಿಗೂ ಒಬ್ಬೊಬ್ರು ಬೇಡವಾ ನಾವು ಪಿ ಎಗಳು ಬೇಕು ಗನ್ಮ್ಯಾನ್ ಬೇಕು ಬನ್ನಿ ಸರ್ ಹನ್ನೆರಡು ಗಂಟೆ ರಾತ್ರಿ ಎಲ್ಲಿ ಗಂಟೆ ಬರ್ಲಿ ಎಲ್ಲಿ ಗಂಟೆ ನಡ್ಕೊ ಬರ್ಬೇಕು ಹೇಳಿ ಬರ್ತೀನಿ ನಾನು ನಮಗೆ ಗೊತ್ತು ಆ ಕಷ್ಟ ಏನು ಅಂತ ಏನ್ ಏನ್ ಏನು ಏನು ಹೇಳ್ಬೇಕಂತ ಗೊತ್ತಿಲ್ಲ ಸರ್ ಏನು ಮಾತಾಡಬೇಕು ಅಂತ ಬಾಡಿಗೆ ಕಟ್ಟಕ್ಕೆ ಕಾಸಿಲ್ಲ ಕರ್ಣ ಬಿಲ್ ಕಟ್ಟಿಲ್ಲ ತಿಂಗ್ಳು ಐವತ್ತು ರೂಪಾಯಿ ಬಡ್ಡಿ ಹಾಕ್ತಾರೆ ಕರ್ಣ ಬಿಲ್ ಕಟ್ಟಿಲ್ಲ ಅಂದ್ರೆ ಥರ ಎಲ್ಲ ನಡೀತಾ ಇದೆ ಅವರಿಗೆಲ್ಲ ಏನು ಕಣ್ಣಿಲ್ಲೋ ಏನೋ ಬುದ್ಧಿ ಇಲ್ಲೋ ಏನು ಅಂತ ಗೊತ್ತಿಲ್ಲ ಓಟ್ ಕಡೆ ಕೆಲರು ಮನೆ ಹತ್ರ ಬರ್ತಾರೆ ಆದ್ರೆ ಯಾರು ಕೂಡ ಬರೋದಿಲ್ಲ ಈ ಥರ ನಮ್ಗೆ ಕಷ್ಟ ಅಂದಾಗ ಅವರೆಲ್ಲ ಹೆಸರು ಆರಾಮಾಗಿದ್ದಾರೆ ಸರ್ ನಾವು ಮನೇಲಿ ಮನೆ ಬಾಡಿಗೆಲ್ಲಿದ್ದೀವಿ ಆದರೆ ಮನೆ ಸೋದ್ರೂ ಕೂಡ ಓನರ್ಗೆ ಹೇಳಂಗಿಲ್ಲ ಯಾಕಂದರೆ ಬಾಡಿಗೆ ಕಟ್ಟಲ್ಲ ಸರ್ ನಾವು ಅದನ್ನ ರಿಪೋರ್ ರಿಪೇರ್ ಮಾಡಿಸಬೇಕು ಅಂದ್ರೆ ನಾವು ಬಾಡಿಗೆ ಕಟ್ಟಬೇಕು ಅವ್ರ ಮನೆ ಸೋರ್ತಿದೆ ಅಂತ ನಾವು ಹೇಳಬೇಕು ಅಂದ್ರೆ ಅವ್ರಿಗೆ ಬಾಡಿಗೆ ಕಟ್ಟಿ ನಾವು ಹೇಳಬೇಕೇ ವರ್ತ ಸುಮ್ಮನೆ ಹೇಳಕ ಆಗಲ್ಲ ಸಾಲ ಸಾಲ ಗವರ್ನಮೆಂಟ್ ಇಂದ ನಮಗೆ ಏನಾದರೂ ಹೆಲ್ಪ್ ಮಾಡಬೇಕು ಇಲ್ಲ ಲಾಕ್ ಡೌನ್ ತಗಿಬೇಕು ನಾವು ನಾವಾದರೂ ನಾವು ಕೆಲಸ ಮಾಡಕ ತಿನ್ನಕ್ಕೆ ನಮಗೆ ಇದ್ದಾಗ್ಬೇಕು ಅಂದ್ರೆ ಲಾಕ್ ಡೌನ್ ತಗಿಬೇಕು ಇಲ್ಲ ಅಂದ್ರೆ ಸರ್ಕಾರದಿಂದ ನಮ್ಗೆ ಏನಾದರೂ ಹೆಲ್ಪ್ ಮಾಡಬೇಕು ಅಷ್ಟೇ ಸರ್ ನಮಗೆ ಊಟಕ್ಕೆ ದಾರಿ ಆಗಬೇಕು ಆಮೇಲೆ ನಮ್ಗೆ ಕೆಲ್ಸಕ್ಕೆ ಹೋಗಕ್ಕೆ ದಾರಿ ಆಗ್ಬೇಕು ಸರ್ ಗೌರ್ಮೆಂಟ್ ಇಂದ ನಮ್ಗೆ ಸಹಾಯ ಆಗ್ಬೇಕು ಡೌನ್ ಓಪನ್ ಆಗ್ಬೇಕು ಲಸಿಕೆ ಬೇಕು ಸರ್ ಎಂಟುನೂರು ರೂಪಾಯಿ ಕೇಳ್ತಾರೆ ಅಂತ ಇನ್ನೇನ್ ಮಾಡೋದು ಸರ್ ಸರ್ ಅದೇನೋ ಒಂದು ಗಾದೆ ಇದೆ ಗೊತ್ತಾ ಇವ್ರ್ಗೆ ಅದು ಕುಟ್ಟೋನ್ ಕೆಟ್ಟ ಕುಟ್ಟೋನ್ ಕೆಟ್ಟ ಅಂತಂಗೆ ನಾವು ಕೆತ್ತೋನ್ ಕೆಟ್ಟ ಕೆತ್ತೋನ್ ಕೆಟ್ಟ ನಂಗೆ ವಯಸ್ಸಾಗಿರೋ ತಾಯಿ ತಂದೆಗಳು ಏನು ಸರ್ ಅವ್ರ ಆಚರಿ ಮೂಲಲ್ ಕೂತಿರ್ತಾರೆ ನಾವ್ ಆಚರಿ ಮೂಲ ಅದೇ ಅವ್ರ ಅಕ್ಕಿ ಕೊಟ್ಟಿರ್ತಾರೆ ಅಕ್ಕಲ್ಲು ಇರುತ್ತಲ್ಲ ಮಿಕ್ಸು

ಅನ್ಸುತ್ತೆ ಅವ್ರಿಗೆಲ್ಲ ಅವ್ರಿಗೆ ಅನ್ಸೋದೆಲ್ಲ ಬಿಡಿ ಯಾಕಂದ್ರೆ ಬೇನಾಮಿ ಬರುತ್ತಲ್ಲ ಹತ್ತು ಸಾವಿರ ನೀನು ನೀನು ನನಗೆ ಅಂತ ನೀವು ನಂಗೆ ಹತ್ತು ಸಾವಿರ ಕೊಡೋ ಅಂತ ಅಂದರೆ ನಿಮ್ಮಿಂದ ನನಗೆ ಬರೋದ್ರಲ್ಲಿ ಎಂಟಾಗಿರುತ್ತೆ ನನ್ನಿಂದ ಇವ್ರಿಗೋಗೋದ್ರಲ್ಲಿ ಆರಾಗಿರುತ್ತೆ ಅವರಿಂದ ಅವ್ರಿಗೆ ಬರೋ ಅಷ್ಟ್ರಲ್ಲಿ ಎಷ್ಟಾಗಿರುತ್ತೆ ಒಂದಾಗಿರುತ್ತೆ ಇಲ್ಲ ಐನೂರಾಗಿರುತ್ತೆ ಅಲ್ಲಿಂದ ಅಲ್ಲೇ ಹೋಗುತ್ತಲ್ಲ ಸರ್ ಅವ್ರೇನಕ್ಕೆ ಹೋಗ್ತಾರೆ ಅವ್ರೇನಕ್ಕೆ ನಮ್ಮಂಗೆ ಕಷ್ಟ ಪಡ್ತಾರೆ ಅವ್ರು ಪಡಲ್ಲ ನಾವಿದ್ದೀವಲ್ಲ